ಗಾಳಿಪಟ ಅಂದ ತಕ್ಷಣ ಎರಡು ವಿಷಯ ನೆನಪಾಗುತ್ತೆ ಒಂದು ನಮ್ಮ ಬಾಲ್ಯ ಮತ್ತೊಂದು ಭಟ್ಟರ ಮತ್ತೆ ಗಣೇಶ್ ಅವರ ಕಾಂಬೋದಲ್ಲಿ ಬಂದಂತಹ ಗಾಳಿಪಟ ಸಿನಿಮಾ ಈಗ ಇದರ ಸೀಕ್ವೆಲ್ ಗಾಳಿಪಟ ಟೂ ಬಂದಿದೆ ಭಟ್ಟರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋ ನಾವು ಭಟ್ಟರ ಸಿನಿಮಾನ ರಿವ್ಯೂ ಮಾಡೋಷ್ಟು ದೊಡ್ಡವರಲ್ಲ ಆದ್ರೆ ಇವತ್ತು ರಿಲೀಸ್ ಆಗ್ತಿರೋಂತಹ ಸಿನಿಮಾದ ಪ್ರೀಮಿಯರ್ ನೋಡಿ ನಮ್ಗೆ ಏನು ಅನಿಸ್ತು ಅನ್ನೋದನ್ನ ಹೇಳ್ತೀವಿ ಕೇಳಿ ರಿವ್ಯೂ ಬರೆದಿರೋದು ವಿನೋದ್ ಎನ್ ಕುಮಾರ್ ಪ್ಲಾಟ್ ಬದುಕಲ್ಲಿ ಕೆಲವರು ಕಾಣುವಂತಹ ವಸ್ತುಗಳನ್ನ ಕಳ್ಕೊಂಡು ಹುಡುಕ್ತಾ ಇರ್ತಾರೆ ಮತ್ತೆ ಕೆಲವರು ಕಾಣದೇ ಇರೋದನ್ನ ಕಳ್ಕೊಂಡು ಹುಡುಕ್ತಾ ಇರ್ತಾರೆ ಒಟ್ಟಲ್ಲಿ ಜೀವನ ಅಂದ್ರೆ ಎಡೆಬಿಡದ ಹುಡುಗಾಟ ಅನ್ನೋದನ್ನ ಈ ಸಿನಿಮಾದ ಕತೆ ಮೂಲಕ ಹೇಳುವಂತಹ ಕಥೆಯನ್ನ ಹೇಳಿದ್ದಾರೆ ಭಟ್ರು ಇದರಲ್ಲಿ ಚಿಕ್ಕವರು ಹುಡುಕ್ತಾರೆ ದೊಡ್ಡವರು ಹುಡುಕ್ತಾರೆ ಅವರೆಲ್ಲಾ ಹುಡುಕೋದು ಅವರಿಗೆ ಸಿಗುತ್ತಾ ಅನ್ನೋದನ್ನ ನೀವು ಈ ಸಿನಿಮಾದಲ್ಲೇ ನೋಡಬೇಕು ಅನಾಲಿಸಿಸ್ ಸಿನಿಮಾದ ಕತೆ ಚೆನ್ನಾಗಿದೆ ಕತೆ ಇರೋದು ಹುಡುಕಾಟ ಇದೆ ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬಂದರೆ ಕ್ಯಾರೆಕ್ಟರ್ಗಳು ಒಂದಕ್ಕೊಂದು ಆರ್ಗ್ಯಾನಿಕ್ ಆಗಿ ಕನೆಕ್ಟ್ ಆಗಲ್ಲ ಆದ್ರಿಂದ ಆಡಿಯನ್ಸ್ ಅಷ್ಟಾಗಿ ಕನೆಕ್ಟ್ ಆಗುತ್ತೆ ಅಂತ ಅನ್ಸಲ್ಲ ಹಾಗಂದ್ರೆ ಸ್ಕ್ರೀನ್ ಪೇ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೂ ಆಗಲ್ಲ ಒಂದೊಂದು ಸೀನ್ಗಳನ್ನ ಕಟ್ಟಿರುವಂತಹ ರೀತಿ ತುಂಬಾ ಚೆನ್ನಾಗಿದೆ ಗಾಳಿಪಟ ಒಂದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಒಂದು ನೀಟಾಗಿರುವಂತಹ ಲವ್ ಟ್ರ್ಯಾಕ್ ಇತ್ತು ಅದಕ್ಕೊಂದು ಹಿಂದೆ ಮುಂದೆ ಇತ್ತು ಆದ್ರೆ ಇದರಲ್ಲಿ ಪವನ್ ಅವರ ಕ್ಯಾರೆಕ್ಟರ್ ನ ಸ್ಟೋರಿ ಲೀನಿಯರ್ ಆಗಿ ಟ್ರಾವೆಲ್ ಆಗುತ್ತೆ ಅಂತ ಅನಿಸ್ತು ಇನ್ನು ಗಾಳಿಪಟ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಒಂದು ಅದ್ಭುತವಾದ ಡೈಲಾಗ್ಗಳು ಲೊಕೇಶನ್ಗಳು ಫ್ರೆಂಡ್ಶಿಪ್ ಹಿಲಾರಿಯಸ್ ಡೈಲಾಗ್ಗಳು ಈ ಸಿನಿಮಾದಲ್ಲೂ ಅವೆಲ್ಲವೂ ಇದೆ ಕೆಲವೊಂದು ಡೈಲಾಗ್ ಗಳಂತೂ ಚೆನ್ನಾಗಿದೆ ನನ್ನ ಕೊನೆ ಆಸೆ ನಿಮ್ಮ ಹತ್ರ ಹೇಳಬೇಕು ಅಂತ ಅಂದಾಗ ಬೇಡ ಸರ್ ಆಸೆಗಳಿಗೆ ಕೊನೆ ಇಲ್ಲ ಅನ್ನೋ ತರದ ಫಿಲಾಸಫಿಕಲ್ ಡೈಲಾಗ್ಗಳು ಇದ್ರಲ್ಲಿದೆ ಮಂಕಿ ಬ್ರ್ಯಾಂಡ್ ಬೆರಕೆ ಸೊಪ್ಪು ನನ್ನ ಮಗ ಅನ್ನೋ ಕ್ವಾಟ್ಲಿ ಡೈಲಾಗ್ಸು ಸಾಕಷ್ಟು ಒನ್ ಲೇನರ್ ಗಳು ಒಂದಷ್ಟು ನಕ್ಕು ಅಳಿಸುವಂತಹ ಸೀನ್ ಗಳು ಈ ಸಿನಿಮಾದಲ್ಲಿದೆ ಇದೆ ಇಷ್ಟೆಲ್ಲಾ ಇದ್ದು ಏನೋ ಮಿಸ್ಸಿಂಗ್ ಇದೆ ಅಂತ ಅನಿಸುತ್ತೆ ಇರಲ್ಲ ದಿಗಂತ್ ಕ್ಯಾರ್ಟನ್ ನ ಡಿಸೈನ್ ಮಾಡಿರುವಂತಹ ರೀತಿ ತುಂಬಾ ಚೆನ್ನಾಗಿದೆ ಗಾಳಿಪಟ ಹೆಚ್ಚು ಜನರಿಗೆ ಆಪ್ತವಾಗಿದ್ದೆ ಅದರ ಹಾಡುಗಳ ಮೂಲಕ ಅದೇ ಗಾಳಿಪಟ ಟೂ ದೂರವಾಗೋದೆ ಹಾಡುಗಳಿಂದ ಪ್ರಾಯಶಃ ಮತ್ತು ಬಗೆಹರಿಯದ ಟ್ರ್ಯಾಕ್ ಬಿಟ್ಟರೆ ಬಿಟ್ರೆ ಥಿಯೇಟ್ರಿಂದ ಆಚೆ ನಮ್ಮ ಜೊತೆ ಬರಲ್ಲ ಗಾಳಿಪಟ ಒಂದ್ ಸಾಂಗ್ಗಳು ಇವತ್ತಿಗೂ ನಮ್ಮ ತಲೆಯಿಂದ ಆಚೆ ಹೋಗಿಲ್ಲ ಆಮೇಲೆ ಫಸ್ಟ್ ಆಫ್ ಅಲ್ಲೇ ಎಲ್ಲಾ ಸಾಂಗ್ಗಳು ಪಟ್ ಪಟ್ ಅಂತ ಬಂದು ಹೋಗ್ತವೆ ಕಥೆಯ ಮಧ್ಯೆ ಸಾಂಗ್ ಬ್ಲೆಂಡ್ ಮಾಡುವಂತಹ ಹೊಸ ಪ್ರಯತ್ನನು ಭಟ್ರು ಮಾಡಿದ್ದಾರೆ ಗಣೇಶ್ ಎಂದಿನಂತೆ ಅಭಿನಯದಲ್ಲಿ ಮೋಡಿ ಮಾಡಿದ್ದಾರೆ ನಗಿಸ್ತಾರೆ ತರಲೆ ಮಾಡ್ತಾರೆ ಒಂದೆರಡು ಕಡೆ ಕಣ್ಣು ಒದ್ದೆ ಕೂಡ ಮಾಡಿಸ್ತಾರೆ ದಿಗಂತ್ ಮ್ಯಾನರಿಸಮ್ ಬಾಡಿ ಲ್ಯಾಂಗ್ವೇಜ್ ಒಂಥರ ಡಿಫ್ರೆಂಟ್ ಆಗಿದೆ ಅವರ ಅಭಿನಯ ಕೂಡ ಇಷ್ಟ ಆಗುತ್ತೆ ಇನ್ನು ಪವನ್ ಕುಮಾರ್ ಅವರ ಅಭಿನಯ ಕೂಡ ಪಾತ್ರಕ್ಕೆ ತಕ್ಕ ಆಗಿದೆ ನಟಿ ಮಣಿಯರ ಯಾವ ಪಾತ್ರವೂ ಯಾಕೋ ಕಾಡೋ ಹಾಗಿಲ್ಲ ಆದ್ರೆ ಅವರವರ ಪಾತ್ರಗಳನ್ನ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾಟೋಗ್ರಫಿ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಗ್ರ್ಯಾಂಡ್ ಜೇರ್ ಇದೆ ಆದ್ರೆ ಆಪ್ತತೆ ಇಲ್ಲ ಅಂತ ಅನಿಸ್ತು ಭಟ್ರು ಹೇಳಬೇಕು ಅಂತ ಹೊರಟಿರುವಂತಹ ವಿಷಯ ಚೆನ್ನಾಗಿದೆ ಆದರೆ ಗಾಳಿಪಟ ಒಂದಷ್ಟು ಸಿನಿಮಾ ಕನೆಕ್ಟ್ ಆಗೋದು ಕಷ್ಟ ಇದೆ ಎಂದಿನಂತೆ ಅನಂತನಾಗ್ ಅವರ ಅಭಿನಯ ಲೀಲಾ ಜಾಲ ಸಿನಿಮಾದಲ್ಲಿ ಬರುವಂತಹ ಲವ್ ಸ್ಟೋರಿಗಳು ಮತ್ತು ಆ ಕಾಲೇಜ್ ಪ್ರೇಮರ್ ಸ್ಟೋರಿ ಒಂಚೂರು ಆರ್ಗ್ಯಾನಿಕ್ ಆಗಿ ಇದ್ದಿದ್ರೆ ಚೆನ್ನಾಗಿರೋದು ಒಟ್ಟಿನಲ್ಲಿ ಈ ಸಿನಿಮಾ ಪ್ರಾಯಶಃ ಚೆನ್ನಾಗಿದೆ ಕೆಲವರಿಗೆ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಗಾಳಿ ಪಟದ ಸೀಕ್ವೆಲ್ ಆಗಿರೋದ್ರಿಂದ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಾಯಶಃ ಜಾಸ್ತಿ ಇರ್ಬೋದೇನೋ ಗೊತ್ತಿಲ್ಲ ಪರಮಾತ್ಮ ಸಿನಿಮಾದಲ್ಲಿ ದುರೀ ಕನ್ಫ್ಯೂಷನ್ ಇಸ್ ಹ್ಯಾಪಿನೆಸ್ ಅಂತ ಈ ಸಿನಿಮಾ ನೋಡಿದಾಗ ನಮಗೂ ಹಾಗೆ ಅನ್ಸಿತ್ತು ಸುಳ್ಳಲ್ಲ ಸಿನಿಮಾ ಇಂದ ಆಚೆ ಬರ್ತಾ ನಾವಂತೂ ಖಾಲಿ ಕೈಯಲ್ಲಿ ಆಚೆ ಬರಲ್ಲ ಏನೋ ತಗೊಂಡ್ ಬರ್ತೀವಿ ಸೊ ನೀವೇ ಹೋಗಿ ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ನೋಡ್ಕೊಂಡು ಬಂದ್ಬಿಡಿ ಈ ಗಾಳಿಪಟ ಎಷ್ಟು ಎತ್ತರಕ್ಕೆ ಹಾರತ್ತೆ ಅಂತ ದಾರ ಅಲ್ಲಲ್ಲಿ ಸಡಿಲ ಆದ್ರೂ ಕೂಡ ಗಾಳಿಪಟ ಹಾಸಿದ ಮಜಾ ಸಿಕ್ಕರೂ ಸಿಗಬಹುದು ಆಮೇಲೆ ಕೊನೆಯದಾಗಿ ಕನ್ನಡ ಮಾಯ ಆಗ್ತಾ ಇರುವಂತಹ ಟೈಮ್ ಅಲ್ಲಿ ಕೆ ಸಿ ರಾಜ ಶಬ್ದಮಣಿ ದರ್ಪಣ ಕನ್ನಡ ಓದಿರೋರ್ಗೂ ಹೊರದೇಶಗಳಲ್ಲಿ ಕೆಲಸ ಕನ್ನಡ ಸಾಯಲ್ಲ ಕನ್ನಡ ಸಾಯಿತೆ ಎನ್ನೋರು ಬೇಗ ಸಾಯ್ತಾರೆ ಅನ್ನೋಂತಹ ಮುತ್ತಿನಂತಹ ಮಾತು ಇಂಥ ಕನ್ನಡತನವನ್ನ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿರೋದಕ್ಕೆ ಭಟ್ ಒಂದು ಧನ್ಯವಾದ ಗಾಳಿಪಟ ಟೂ ನೋಡ್ಬೇಕಿದ್ರೆ ಗಾಳಿಪಟ ಒನ್ ನೋಡ್ಬೇಕು ಅಂತ ಅನ್ಸಿದ್ರೆ ಅದಕ್ಕೆ ನಾವು ನೀವು ಭಟ್ರು ಯಾರು ಕಾರಣ ಅಲ್ಲ ಅಂಡ್ ನಮಗೆ ಬೇಕೋ ಬೇಡವೋ ನಾವೆಲ್ಲ ಹರಿಕೃಷ್ಣ ಅವರ ಮ್ಯೂಸಿಕ್ ನ ಖಂಡಿತ ಮಿಸ್ ಮಾಡ್ಕೋತೀವಿ ಮತ್ತೆ ಸಿಗೋಣ ಇನ್ನೊಂದಿಷ್ಟು ಒಳ್ಳೆ ರಿವ್ಯೂಗಳೊಂದಿಗೆ ಸೈನಿಂಗ್ ಆಫ್ ಮನು